ಸಿದ್ಧಾವರ ಅಣಿ ಮಾಡಿ ಹೇಳ್ತೀನಿ ಅಂತ ಎಲ್ಲ ಕಂಪ್ಯೂಟರ್ಕರಣ ಐತೆ ನಮ್ಮ ಕಡೆ. ಇವತ್ತು ಅಕ್ಕಿ ಬಂದಿರಲಿ ಒಂದು ಕೆ ಜಿ ಬರಲಿ ಅಂದ್ರೆ ನಾವು ಅದು ಇದು ಮಾಡ್ತೀವಿ, ಕಂಪ್ಯೂಟರ್ಕರಣ ಮಾಡ್ತೀವಿ, ಅದು ಒಳಗಡೆ ತೊಗೊಂತೀವಿ ಉಗ್ರಾಣದಾಗ. ಆಮೇಲೆ ಪೂರ ಅಲ್ಲಿ ಉಗ್ರಾಣ ತುಂಬ್ಕಂದ್ರೆ ತೊಗೊಂಡೋಗಿ ದೊಡ್ಡ ಉಗ್ರಾಣದಾಗ ಇಡ್ತೀವಿ. ಆಮೇಲೆ ಸೋನಾ ಮಸೂರಿ ಅಕ್ಕಿ ಬಂದರೆ ಸೋನಾ ಮಸೂರಿ ಅಕ್ಕಿ ಅಂತ ಸಪ್ರೇಟ್ ಹೆಡ್ ಇದೆ, ಆ ಸೋನಾ ಮಸೂರಿ ಅಕ್ಕಿ ಅದ್ದಿ ಅಂತ ತೊಗೊತೀವಿ. ರೇಷನ್ ಅಕ್ಕಿ ಬಂದರೆ ರೇಷನ್ ಅಕ್ಕಿ ಅಂತ ಹೆಡ್ ಇದೆ, ಅದು ರೇಷನ್ ಅಕ್ಕಿ ಅಂತ ತೊಗೊತೀವಿ. ಏನೇ ಇದ್ರೂ ಅದು ಪಾರದರ್ಶಕವಾಗಿ ಪ್ರತಿಯೊಂದಕ್ಕೂ ಕಂಪ್ಯೂಟರ್ಕರಣ ಐತೆ ಸರ್. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು, ಯಾವುದಕ್ಕೂ ಇದೇನಿಲ್ಲ, ಎಲ್ಲ ಕಂಪ್ಯೂಟರ್ಕರಣ ಐತಿ. ತೊಗರಿ ಬೇಳೆ ಬಂದರೆ ತೊಗರಿ ಬೇಳೆ ಹೆಡ್ ಐತೆ ಅದ್ರಾಗ. ಆಮೇಲೆ ಬೆಲ್ಲ ಬಂದರೆ ಬೆಲ್ಲ ಹೆಡ್ ಇದೆ. ಮತ್ತೀಗ ನಾವೆಲ್ಲರೂ ಹೊರಗಡೆ ಹೋಗಿ ಭಿಕ್ಷಾ ಕೊಟ್ರಂದ್ರೆ ಅದು ಭಿಕ್ಷಾ ಅಲ್ಲಿ ಅಲ್ಲಿ ಹೋಗಿ ನಾವೇನು ಸಾಮಗ್ರಿ ಕರೆಸಿರ್ತೀವಿ ಅವ್ರು ರಸೀದ್ ಮಾಡ್ಕೊಂಬರ್ತಾರೆ, ಆ ರಸೀದ್ ಮಾಡ್ಕೊಂಬಂದ್ರೆ ಇಲ್ಲಿ ಬಂದು ಇಲ್ಲಿ ರಸೀಟ್ ಹಾಕೈತಿ. ಆಮೇಲೆ ಇಲ್ಲಿಂದ ಕೊಡಬೇಕಾದ್ರೆ ನಾವಿಲ್ಲ ಏನೇ ಇವತ್ತು ಅಕ್ಕಿ ನಮ್ಗೆ ರೇಷನ್ ಅಕ್ಕಿ ನಾವು ಉಪಯೋಗ ಮಾಡೋದಿಲ್ಲ ಸರ್. ಅದು ರೇಷನ್ ಅಕ್ಕಿ ಬಂದಿದ್ದೆಲ್ಲ ಒಂದು ಕಡೆ ಉಗ್ರಾಣದಾಗ ಇಡ್ತೀವಿ, ಆ ಉಗ್ರಾಣದಾಗ ಇದ್ದಿದ್ದ ಅಕ್ಕಿಯನ್ನು ನಾವು ಮತ್ತೆ ಸೇಲ್ ಮಾಡ್ತೀವಿ ಟೆಂಡರ್ ಕರೆದು. ಅದು ರೇಷನ್ ಅಕ್ಕಿನ ಉಪಯೋಗ ಮಾಡಲ್ಲ. ಬಾಲಾಜಿ ಅಂತೇಳಿ ಒಬ್ಬರಾಗೈತೆ, ಬಾಲಾಜಿ ಬೇರೆ ಯಾರು ಟೆಂಡರ್ ಕರಿತೀವಿ, ಮೂರ್ನಾಲ್ಕು ಜನ ಹಾಕ್ತಾರೆ, ಯಾರು ಹೆಚ್ಚಿಗೆ ಕೋಟ್ ಮಾಡಿರ್ತಾರೆ ಅವ್ರಿಗೆ ನಾವು ಕಳಿಸ್ತೀವಿ. ಅದು ಕಳಿಸ್ಬೇಕಾದ್ರೆ ಅದೆಲ್ಲ ಮುಖ್ಯ ಆಡಳಿತಗಾರ ಪರವಾನಿಗೆ ತೊಗೊಂಡು ಕಳಿಸ್ತೀವಿ ಸರ್. ಆಮೇಲೆ ಈ ಬುಕ್ ಹೇಳಿದ್ರಿ ಸರ್, ಸಂಪಾದಕಿಯಲ್ಲಿ ಬುಕ್ ಮಾಡಿರ್ತೇವೆ ನಾವು, ಇಲ್ಲಿ ಕೌಂಟರ್ನಾಗ ಇಡ್ತೀವಿ. ಯಾರು 130 ರೂಪಾಯಿ ಕೊಡ್ತಾರೆ ಅವ್ರಿಗೆ ನಾವು ಸೇಲ್ ಮಾಡ್ತೀವಿ. ಆಮೇಲೆ ಪ್ರತಿಯೊಂದು ನಾವೇನು ತಳಗೆ ಕೌಂಟರ್ನಾಗ ಸ್ಟಾಫ್ ಇರ್ತಾರೆ, ಅವ್ರು ಸ್ಟಾಫ್ ಕೊಡಬೇಕಾದ್ರೆ ಮೇನ್ ಹೆಡ್ ಸ್ಟಾಕ್ ಆಗಿರೈತೆ ಇಲ್ಲಿ, ಅದು ಕೊಡ್ಬೇಕಾದ್ರೆ ಅವ್ರು ಎಂಟ್ರಿ ಮಾಡಿ ಅವ್ರ ಕಡೆಯಿಂದ 100 ಬುಕ್ ಕೊಟ್ಟೇವಿ, ಅವ್ರ ಕಡೆ ಸಹಿ ಮಾಡಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ಏನಾಗಿದೆ ಸರ್, ಈ ಸಲ ನಮ್ಮ ಟ್ರಸ್ಟ್ ಕಮಿಟಿ ಒಳಗೆ ಇದು ಚಾರ್ಟೆಡ್ ಅಕೌಂಟೆಂಟ್ಗೆ ಈ ಸಲ ನೇಮಕ ಮಾಡ್ಯಾರ ಚನ್ನೀರ್ ಮುಂಗಡೆಯವರಿಗೆ. ಅವ್ರೇನು ಮಾಡ್ತಾರೆ, ಪ್ರತಿ ತಿಂಗಳ 3 ಮಂದಿ ಆಡಿಟರ್ನ ಇಲ್ಲಿ ಕರೆಸಿ ಪ್ರತಿ ತಿಂಗಳ ಆಂತರಿಕ ಆಡಿಟ್ ಮಾಡ್ತಾರೆ. ಪ್ರತಿಯೊಂದು ಮೂರ್ತಿ ಎಷ್ಟು ತರಿಸಿದ್ವಿ, ಎಷ್ಟು ಹೋತು, ಅವ್ರು 3 ಮಂದಿ ಅವರು ಹುಡುಗರು ಬರ್ತಾರೆ ಮಾಡ್ತಾರೆ ಲೆಕ್ಕ. ಮತ್ತು ಪ್ರತಿಯೊಂದಕ್ಕೂ ನಮ್ಗೆ ಪಾರದರ್ಶಕ ಐತೆ ಇದು. ಅದ್ರ ಬಗ್ಗೆ ನಾನು ಸತ್ಯ ಪ್ರಾಣ ಮಾಡಿ ಹೇಳ್ತೀನಿ, ಮತ್ತು ಸಿದ್ಧಾವಡ ಆಣಿ ಮಾಡಿ ಹೇಳ್ತೀನಿ. ಬೇಕಾದ್ರೆ ಬರೇ ಮೇಲೆ ನಿಂತು ನಾನು ಹಂಗೆ ತೆಗೆದು ಹೇಳ್ತೀನಿ ಬೇಕಾರೆ. ಆದರೆ ಇಲ್ಲಿ ಯಾವುದು ಭ್ರಷ್ಟಾಚಾರ ಆಗಿಲ್ಲ ಮತ್ತು ಅವ್ಯವಹಾರ ಆಗಿಲ್ಲ. ಹಾಂ, ಅಂದರೆ ಇದೇನಾಗೈತೆ ಸರ್, ಒಂದು 8 ಜನ ಒಂದು ಕಮಿಟಿ ಐತ್ರಿ, ತತ್ವ ಪ್ರಚಾರ ವೇದಿಕೆ ಅಂತೇಳಿ, ಅರುಳ ತತ್ವ ಪ್ರಚಾರ ವೇದಿಕೆ ಅಂತೇಳಿ. ಸುಮಾರು ಒಂದು 7-8 ತಿಂಗಳಿಂದ ನಾನು ಯಾವಾಗ ಇಲ್ಲ ಏಪ್ರಿಲ್ದಾಗ ನಮ್ದು ಏನು ಇದು ಆತು, ಒಂದು 2-3 ತಿಂಗಳು ಸುಮ್ಮನಿದ್ರು. ಆಮೇಲೆ ಪ್ರತಿ ತಿಂಗಳು ಬರ್ತಾರೆ, ಒಂದು ಲೆಟ್ರ್ ತೊಗೊಂಬರ್ತಾರೆ, ಅದು ಕೊಡ್ರಿ ಇದು ಕೊಡ್ರಿ. ಆಮೇಲೆ ಏನು ಹೇಳಿದ್ರು, ಇಲ್ಲ ನಮ್ಗೇನು ಬೇಡ ಬೇಡ ನಮ್ಮದೊಂದು ಅಲ್ಲ, ಅಡಾವ್ ಪತ್ರಿಕೆ ಬಗ್ಗೆ ಕೇಳಿದ್ರಿ, ಅಡಾವ್ ಪತ್ರಿಕೆ ಬಗ್ಗೆ ಈಗ ನಮ್ದು ಸ್ಟಾರ್ಟ್ ಆಗಿತ್ತಪ್ಪ, ಹಿಂದಿನ ಬಗ್ಗೆ ಕೇಳಿದ್ರೆ ಅದು ಕೊಡ್ತೀವಿ ಅಂತ ಹೇಳಿದ್ವಿ. ಅಲ್ಲ ಕೇಳಬೇಡ ಅಂತ ಅಂದಿಲ್ಲ ಸರ್, ಅಲ್ಲ ಸರ್ ನ್ಯಾಯಾಲಯ ಇಲ್ಲ ಅಂದ್ರೆ ಬಾಜು ಕೊಡಿಸಿ ಕಂಪ್ಲೇಂಟ್ ಬಂದು ಕೇಳ್ತಾರೆ ಬರ್ದಿರಿ, ತಪ್ಪಲ್ಲ ಇದೆ, ಅವ್ರು ಬಂದು ಕೇಳ್ತಾರೆ ಇದು ಬರ್ತಾರೆ ಅಂತ ಸಣ್ಣ ಇಶ್ಯೂ ಇಲ್ಲ. ಅಲ್ಲ ಮುಂದೆ ಹೇಳ್ತೇನೆ ಸರ್, ಸರ್ ಮುಂದೆ ಹೇಳ್ತೇನೆ ತಡೆ ಸರ್, ಮುಂದೆ ಹೇಳ್ತೀನಿ. ಕಲಾ ಸಮಿತಿ ಮಾಡು, 10 ಜನ ಅಂತಾರೆ, ನಮ್ಮ ಕಡೆ ಮಾಡಕ್ ಅಧಿಕಾರ ಇಲ್ಲ, ನಮ್ಮ ಕಡೆ ಏನು ಅಧಿಕಾರ ಬಯಲ ಪ್ರಕಾರ. 10-11 ಜನ ನಮ್ಮ ಸಲಹಾ ಸಮಿತಿ ಮಾಡಿರಿ, ನಮಗೊಂದು ಇದ್ರಾಗ ನಮ್ಗೆ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿರಿ, ನಮಗೊಂದು ಕೊಠಡಿ ಕೊಡ್ರಿ, ಇಲ್ಲೇ ನಾವೇ ಇಲ್ಲಿ ಕೂತ್ಕೊಳ್ತೀವಿ, ನಾವೆಲ್ಲ ಮಾಡ್ತೀವಿ. ನೀವೆಲ್ಲ ಹೇಳ್ತೀರಿ ಕರೆಕ್ಟ್ ರೀ, ನಮ್ಗೆ ಅದ್ರ ಪ್ರಕಾರ ಬಯಲಾದಾಗ ಒಂದು ಏನು ಬೇಕು, ಮತ್ತು ನಾವು ನೀವು ಏನು ಹೇಳ್ತೀರಿ ಅಂದರೆ ನಾವು ಇದು ಇದು ಆ ಮುಖ್ಯ ಹೇಳಿದ ಕಳಿಸ್ತೀವಿ, ಅಲ್ಲೇನೋ ಪರವಾನಿ ಸಿಕ್ಕ ನಾವು ಮಾಡ್ಕೊಡ್ತೀವಿ, ನಮ್ದೇನು ತಪ್ಪಿಲ್ಲ. ಮನೆ ಬಂದ್ರೆ 11 ತಾರೀಕಿಗೆ ಮನೆ ಮೀಟಿಂಗ್ ಆದಮೇಲೆ 11 ತಾರೀಕಿಗೆ ನಾವಷ್ಟೇ 5-6 ಜನ ಕೂತ್ಕೊಂಡು ಮಾತಾಡೋದ್ರಿ, ಏನೈತೆ ಬಗೆಹರಿಸೋಣ. 11 ತಾರೀಕು ಬಂದಾಗ ನಮ್ಮ ಎಸ್ ಟಿ ಪೂಜಾರವ್ರು ಬಂದಿದ್ರು, ಒಂದು 5-6 ಜನ ಬಂದರು, ಗುರುಶಾಂತಪ್ಪ ಕಾರಿ ಅವ್ರು, ಗುರುಶಾಂತಪ್ಪ ಕಾರಿ ಎಲ್ಲರೂ ಬಂದಿದ್ರು. ಮಾತಾಡ್ಬೇಕಾರೆ ಅದೇ ಹೇಳ್ತಾರೆ ಅವರು, ಏ ನಮಗೆ ನೀವೆಲ್ಲ ಇದು ಮಾತಾಡ ಎಷ್ಟು ಬಂದಿರೋ ಏನಿಲ್ಲರಿ, ಯಾರ್ದಿಲ್ಲ ನಮ್ದು 5-6 ಜನ ಐತಿ, ನಾವು 5-6 ಜನ ನಾವೇನು ಕೇಳ್ತೀವಿ ಹೇಳ್ಬಿಡ್ರಿ ಅಂತ. ಆಯ್ತು, ಏನು ಕೇಳಕ್ಕೆ ನಾವು ರೆಡಿ ಇರೋದೇ ಇಲ್ಲ, ನಮ್ಮ ಕಡೆ ಏನೈತಿ ಇಲ್ಲಿ ಪಾರದರ್ಶಕನೇ ಐತಿ. ಕಾನೂನು ಹತ್ತು ಮೀರಿ ಬಂದ್ರೆ ಅವ್ರ ಮ್ಯಾಗೆ ಕ್ರಮ ತಗೋರಿ, ಆಗ್ಬಿಟ್ಟು ನೀವು ಪ್ರೆಸ್ ನೋಡಿ ಅವ್ರ ಹೆಸರು ಹಾಕಿ ಅವ್ರಿಗೆ ಲೀಡರ್ ಮಾಡಿ. ನಾವೇ ನಾವು ಸ್ವಯಂ ಸೇವಕರಾಗಿ ನಾವು ಪ್ರಧಾನ ಪ್ರಶ್ನೆ ಆಗಲ್ಲ, ಕ್ವಶನ್ ಕೇಳಂತಿದ್ದೀವಿ, ನಾವು ಕ್ವಶನ್ ಕೇಳಬಾರ ಅಂತ ಹೇಳಿ.